शोभनवाद मुगुति ನಿಮ್ಮ ಜೊತೆಗೆ ಘಟಾನುಘಟಿಗಳು ದೊಡ್ಡ ದೊಡ್ಡ ಕಲಾವಿದರು ಕಲಾವಿದೆಯರು ಸಂಗೀತಗಾರರು ನಾಟಕಕ್ಕೆ ಸಂಬಂಧಪಟ್ಟವರು ಅಂತ ಒಂದು ದೊಡ್ಡ ಪರಂಪರೆನ ನೀವು ನೋಡಿದ್ದೀರಿ ಅವರ ಸಹಚರ್ಯ ಸಾನ್ನಿಧ್ಯ ಅವರು ನಿಮಗೆ ಗುರುಗಳಾಗಿರಬಹುದು ಸ್ನೇಹಿತರಾಗಿರಬಹುದು ಸಹಕಲಾವಿದರಾಗಿ ಕೆಲಸ ಮಾಡಿರಬಹುದು ಅಂಥದ್ದೊಂದು ದೊಡ್ಡ ಪಟ್ಟಿಯನ್ನು ನಾನು ಓದಿದ್ದೀನಿ ಅದರಲ್ಲಿ ಅಮೀರ್ ಬಾಯಿ ಕರ್ನಾಟಕ ಇರಬಹುದು ಗೋಹರ್ ಬಾಯಿ ಇವರೆಲ್ಲ ಕರ್ನಾಟಕದಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿ ಜನಪ್ರಿಯವಾಗಿರುವಂಥವ್ರು ಅಂಥ ಅನೇಕ ವ್ಯಕ್ತಿತ್ವಗಳು ನಿಮ್ಮ ಎದುರುಗಡೆ ಅವರೊಂದಿಗೆ ನಿಮ್ಮ ಸ್ನೇಹ ಅವರ ನಿಮ್ಮ ಪರಿಚಯ ಕುರಿತು ಒಂದಷ್ಟು ಮಾತು ಹೇಳಿ ಅಮೀರ್ ಬಾಯಿ ಕರ್ನಾಟಕ ಅವರು ಬಿಜಾಪುರ ಜಿಲ್ಲೆಯ ಬೀಳಿಗಿ ತಾಲೂಕಿನವರು ಬೀಳಿಗಿ ಊರವರು ಅವರಿಬ್ಬರು ಅಕ್ಕ ತಂಗಿ ಇನ್ನೂ ಒಂದಿಬ್ಬರು ಅವ್ರ ತಂಗಿಗಳು ಆದರೆ ಅಮೀರ್ ಬಾಯಿ ಕರ್ನಾಟಕ ಬಹಳಷ್ಟು ಸಂಗೀತ ಅಭ್ಯಾಸ ಮಾಡಿದವರು ಅಮೀರ್ ಬಾಯಿ ಇಲ್ಲಿಂದ ಹೋಗಿ ಇದಕ್ಕೆ ಸಿನಿಮಾ ಪ್ರಪಂಚಕ್ಕೂ ಅಲ್ಲು ಮೊಟ್ಟ ಮೊದಲು ಲತಾ ಮಂಗೇಶ್ಕರ್ಕ್ಕಿಂತ ಮೊದಲು ಹಿನ್ನೆಲೆ ಗಾಯನ ಯಾರದಾರ ಗಾಯಕಿ ಇದ್ದರು ಅಂತಂದ್ರೆ ಅಮೀರ್ ಬಾಯಿ ಕರ್ನಾಟಕ ಹಿಂದಿಯಲ್ಲಿ ಸಂಗೀತದ ಸಿನಿಮಾದ ಎಷ್ಟು ಒಳ್ಳೆ ಪ್ರಸಿದ್ಧ ಆಕೆ ತಂಗಿ ಗೋರ್ಜಾನ್ ಒಳ್ಳೆ ನಟಿ ಆಕೆ ಸಂಪೂರ್ಣ ಸಂಗೀತದಾಗ ಗಂಧರ್ವ ಅನುಕರಣ ಮಾಡ್ತಿದ್ಲು ಆಕೆ ಗಂಧರ್ವನ ಹಾಡು ರೀತಿ ಏನಿದೆ ಅಲ್ಲ ಅದನ್ನು ಸಂಪೂರ್ಣ ಅನುಕರಣ ಮಾಡ್ತಿದ್ಲು ಧ್ವನಿ ಚಲೋ ಇತ್ತು ಅನುಕರಣ ಚಲೋ ಮಾಡ್ತಿದ್ಲು ಆಮೇಲೆ ನೀವು ಇನ್ನೊಂದು ಕೇಳಿದ್ರಪ್ಪ ಇದು ಬಸವರಾಜ ಮನ್ಸೂರ್ ಅವರು ಒಳ್ಳೆ ಗಾಯಕರು ಒಳ್ಳೆಯ ನಟರು ಅಷ್ಟೇ ಅಲ್ದನೆ ಸಿನಿಮಾದ ಒಂದೆರಡು ಇದರಾಗ ಪಾತ್ರ ಮಾಡಿದ್ದಲ್ಲದೆ ಸಂಗೀತ ನಿರ್ದೇಶನ ಮಾಡಿದರು ಯಾರು ಬಸವರಾಜ ಮನ್ಸೂರ್ ಅವರು ಸ್ವಂತ ಕಂಪನಿ ಮಾಡಿದಾಗ ನಿಮಗೆ ನಾನು ಹೇಳ್ಕೊಂತ ಬಂದೆ ಏನಂದರೆ ನಾಟಕ ಕಂಪನಿ ಮಾಲಕರಿಗೆ ಬಹಳ ತೊಂದರೆಗಳಾಗುತ್ತಾರೆ ಅಂಥ ಒಂದು ಪ್ರಸಂಗದಾಗ ಸಾಲ ಬೇಕಾಗಿತ್ತು ಅಂದರೆ ಕ್ಯಾತಾರಿ ಅಂತ ಹೇಳಿ ಒಬ್ಬರು ಸಾಹುಕಾರರು ಅವರು ರೊಕ್ಕ ಕೊಟ್ಟರು ಯಾರಿಗೆ ಬಸವರಾಜ ಮನ್ಸೂರ್ ಅವರಿಗೆ ಅದು ಬಹಳ ದಿವಸ ಆತ ಅವ್ರಿಗೆ ಕೊಡೋದು ಆಗಲಿಲ್ಲ ದುಡ್ಡು ಕೊಡೋದಾಗಲಿಲ್ಲ ಅಂತ ಅಂದ್ಕೂಡಲೇ ಒಂದು ದಿವಸ ಧಾರವಾಡಕ್ಕೆ ಮುಕ್ಕಾಮ ಇತ್ತು ಅವ್ರದ್ದು ಕಂಪನಿದು ಅಲ್ಲೇ ಅವ್ರು ಬಂದು ಅಂದ ಕುರುಕ್ಷೇತ್ರ ನಾಟಕ ಬಸವರಾಜ ಮನ್ಸೂರ್ ಅವ್ರದ್ದು ಕೃಷ್ಣನ ಪಾತ್ರ ನಾನು ಹೋಗಿದ್ದೆ ನನಗೂ ಅವರು ಯಾರು ಸಾಲ ಕೊಟ್ಟಾರಲ್ಲ ಅವರು ನನಗೂ ಪರಿಚಯ ಯಾರು ಕ್ಯಾತಾರಿ ಅವ್ರದ್ದು ಆಮೇಲೆ ಇನ್ನು ಶುರು ಆಗೋದಿತ್ತು ನಾಟಕ ಅವರು ಒಳಗೆ ಬಂದವ್ರೆ ಇಲ್ಲ ನಾನು ದುಡ್ಡು ಇವತ್ತು ಕೊಡೋಕ್ಬೇಕು ನಾ ಗಲ್ಲಿದ ಪೇಟೆಗೆ ನಾನು ತೊಗೊಂಡು ಹೋಗಮ್ಮ ಅಂದ್ರೆ ಸಾಹುಕಾರರು ಅದು ಪಾಪ ಮನ್ಸೂರ್ ಬಸವರಾಜ ಮನ್ಸೂರ್ ಅವ್ರಿಗೆ ಭಾಳ ತ್ರಾಸಾಗ್ತದೆ ಹಾಗೆ ಭಾಳ ಹೇಳ್ಕೊಂಡ್ರೆ ಅವರು ಏನು ತಪ್ಪಿ ಬೇಡ್ರಿ ನಾನು ಇನ್ನುಳಿದವ್ರಿಗೆ ಕೊಡಬೇಕಾಗ್ತತಿ ನಿಮಗೆ ಅಷ್ಟು ಕೊಡ್ತೀನಿ ಏನು ತಪ್ಪಿಸೋದಲ್ಲ ಅಂತ ಏನೋ ವಿನಂತಿ ಮಾಡಿಕೊಂಡ್ರು ಇಲ್ಲ ನಾನು ಇವತ್ತಿನ ಗಲ್ಲೆ ನಾನು ತೊಗೊಳ್ಳೋ ಅಂತೇಳಿ ಅವ್ರು ಹಠ ಮಾಡಿದರು ನಾನು ಅಲ್ಲಿ ನಿಂತಿದ್ದೆ ಆಗ ನನಗದು ಬಸವರಾಜ ಮನ್ಸೂರ್ ಬಗ್ಗೆ ಗೌರವ ಅಂದ್ರೆ ಒಳ್ಳೆ ದೊಡ್ಡ ಕಲಾವಿದ ಅವ ಅವನಿಗಿಂತ ಸ್ಥಿತಿ ಬಂದೈತಿ ಅಂತ ನಂದು ಕಂಪನಿ ಇತ್ತು ಆದರೆ ನಾನು ಆಟಗಾರ ನೋಡೋಕ್ಕಂತ ಹೋದವ ಇದೇನು ನನಗೆ ಗೊತ್ತಿಲ್ಲ ಅದು ಆಗ ನಾನು ಕ್ಯಾತಾರಿಯವ್ರಿಗೆ ಹೇಳಿದೆ ಬರ್ರಿ ಅವ್ರಿಗೆ ಹೋಗೋನ್ ಬರ್ರಿ ನಾಟಕ ನೋಡೋನು ಆಮೇಲೆ ಏನಾರ ಮಾತಾಡೋಣ ಬರ್ರಿ ನಾನು ಅದೆಲ್ಲ ನೋಡ್ಕೋತೇನೋ ಅಂದೆ ನನ್ನ ಮಾತು ಕೇಳಿ ಅವ್ರು ಹೊರಗೆ ಬಂದರು ನಾಟಕ ಹೋಗಿ ಮುಂದಿನ ಕುರ್ಚಿ ಮೇಲೆ ಕುಂತ ನಾಟಕ ನೋಡೋಕ್ಕೆ ಶುರುವಾಯ್ತು ಮೊದಲನೇದ್ದು ಇಷ್ಟ ಆದ ಕೂಡಲೇ ನಾನು ಅವ್ರನ್ನ ಕ್ಯಾತಾರಿಯವ್ರನ್ನ ಹೊರಗೆ ಕೂಡಿಸಿ ಮಾತ್ರ ರಂಗ್ ಪಾರ್ಟಿ ಒಳಗೆ ಬಂದೆ ಸ್ಟೇಜ್ನಾಗ ಬಂದು ಮನ್ಸೂರ್ ಅವ್ರಿಗೆ ಹೇಳಿದೆ ಇನ್ನೂ ನಾಟಕ ಶುರುವಾಗಿದ್ದಲ್ಲ ಅಣ್ಣವ್ರೆ ನಾ ಅಣ್ಣವ್ರು ಅಂತಿದ್ದೆ ಅವ್ರಿಗೆ ಯಾಕಂದ್ರೆ ನನಗೆ ವಯಸ್ಸಾದವರು ಅಣ್ಣವ್ರೆ ಇದನ್ನು ಯಾವುದೋ ಮನಸ್ಸು ಹೆಚ್ಚಿಕೊಬೇಡ್ರಿ ಯಾಕಂದ್ರೆ ಕಲಾವಿದಗೆ ಯೋಜನೆ ಆಯ್ತಂದ್ರೆ ಹಾಡೋಕ್ಕಾಗೋದಿಲ್ಲಲ್ರಿ ಹಾಡು ಚಲೋ ಆಗೋದಲ್ಲ ಮುಂದೆ ನಾಟಕ ಕೆಡ್ತತಿ ಹೆಸರು ಕೆಡ್ತತಿ ಮುಂದೆ ನೀವು ಎಲ್ಲ ತೊಂದರೆಗಳಾಗ್ತಾವೆ ಅದಕ್ಕೆ ಇದನ್ನು ಯಾವುದೋ ಮನಸ್ಸು ಹೆಚ್ಚು ನನಗೇನೂ ಆಗಿಲ್ಲ ಅಂತ ತಿಳ್ಕೊಡ್ರಿ ನೀವು ಹಾಡ್ರಿ ಅಂದೆ ಹೆಂಗೆ ಬಾಳಪ್ಪ ಹೆಂಗೆ ಹಾಡಲು ನಾನು ಅಂದ್ರೆ ಇದು ಏನೂ ಆಗಿಲ್ಲ ಆದರೆ ಅಂತ ತಿಳ್ಕೊಡ್ರಿ ಮತ್ತು ಅದು ಏನೂ ಆಗಬಾರ್ದು ಅನ್ನೋಂಗಿದ್ದರೆ ನಾನು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತೆ ಏನು ಮಾಡ್ತೀವಿ ಮಾಡಪ್ಪ ಅಂದರು ಹಂಗಾರೆ ನೀವು ಚಲೋ ಹಾಡಿದ್ರೆ ಇಷ್ಟು ಹೇಳಿ ಬಂದೆ ನನ್ನ ಮಾತು ಕೇಳಿ ಬಂದು ಅವರು ಬಸವರಾಜ ಮನ್ಸೂರ್ ಅವರು ಭಾಳ ಚಂದ ಹಾಡಿದರು ಭಾಳ ಚಲೋ ಹಾಡಿದರು ಮೊದಲನೇ ಹಾಡನ್ನ ಅವ್ರಿಗೆ ಹೇಳಿದ್ದೆ ಕ್ಯಾತಾರ ಅವ್ರ ಬಾಜು ಕೂತಿದ್ದೀವಿ ಅವ್ರಿಗೆ ಹೇಳಿದೆ ನೋಡ್ರಿ ಇಂಥ ಕಲಾವಿದನಿಗೆ ಎಂಥ ಸ್ಥಿತಿ ಬಂದ ಬಾಳಪ್ಪ ಎಂಥ ಚಲೋ ಹಾಡಿದ್ರಲ್ರಿ ಅವರು ಇಂಥ ಕಲಾವಿದ ಕರ್ನಾಟಕದಾಗ ಅದನ್ನೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಬರೀ ಅವ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದೀವಿ ನಾ ಸಾಲ ಕೊಟ್ಟಿದ್ದೆ ಅಂದ್ರೆ ನೋಡ್ರಿ ಇಂಥ ಕಲಾವಿದರಿಗೆ ಎಂತೆಂಥ ಸ್ಥಿತಿ ಬರ್ತದೆ ಅಂತೆ ನಾನು ಮುಂದಿನ ಹೇಳಲ್ಲ ಅವರಿಗೆ ಅವರು ಅಂದರು ನನಗೂ ಕನಿಕರ್ ಬರಾಕತ್ತಿರಿ ಬಾಳಪ್ಪನವ್ರು ಹಾಗಾದ್ರೆ
ಎಂಥ ಕಲಾವಿದ ಬದುಕಬೇಕು, ನಿಮ್ಮ ಶ್ರೀಮಂತಿಗೆ ಮಹತ್ವದ್ದಲ್ಲ, ಸಹಾಯ ಮಾಡಿರಿ ಅಂತ ಕೂಡಲೇ ನೀ ಹೇಳ್ದಂಗೆ ಕೇಳ್ತೇನಪ್ಪ ಅಂದರು. ಅಂದರೆ ಒಂದು ಸಂಗೀತ ಹೇಗೆ ತನ್ನ ಒಬ್ಬ ವ್ಯಾಪಾರಿ ಮನಸ್ಸನ್ನು ಬದಲು ಮಾಡತಾನ, ಬಹಳ ಅದ್ಭುತವಾದ. ರಾಜ್ಕುಮಾರ್ ಅವರೊಟ್ಟಿಗೆ ನಿಮ್ಮ ನೆನಪಿದೆಯೇ? ಹಾಂ, ರಾಜ್ಕುಮಾರ್ ಅವರ ನನ್ನ ಪರಿಚಯ. ಇದಕ್ಕೂ ನಾನು ಬಸವೇಶ್ವರ ನಾಟಕ ಆಡ್ತಿದ್ದೆ ಆಗ, ಅವರು ಗುಬ್ಬಿ ಕಂಪನಿ ಇದಕ್ಕೆ ಬಂದಿತ್ತು ಹುಬ್ಬಳ್ಳಿಗೆ. ನಾವು ಧಾರವಾಡಕ್ಕೆ ಇದ್ದೀವಿ, ನಮ್ಮ ನಾಟಕ ನೋಡೋಕೆ ಅವರು ಬರ್ತಿದ್ದರು, ಅವ್ರ ನಾಟಕ ನೋಡೋಕೆ ನಮ್ಮ ನಾಟಕದಲ್ಲಿ ದಿವಸ ನಾವು ಹೋಗ್ತಿದ್ದೆ. ಈ ರೀತಿ ಪರಿಚಯ ಆಯ್ತು. ಒಬ್ಬ ಒಳ್ಳೆಯ ಗಾಯಕ ಒಳ್ಳೆಯ ನಟ ಅನ್ನೋ ಕಲ್ಪನೆ ನನಗೆ ಬಂತು. ಅವರು ನಾನು ನೋಡಿ, ಬಸವೇಶ್ವರ ನಾಟಕ ಅಲ್ಲ ಮತ್ಯಾವುದೋ ನಾಟಕ ಆಡ್ತಿದ್ದೀವಿ, ಆಗ ಅವರು ನೋಡಿ ನನ್ನ ಸ್ನೇಹ ಮಾಡಿಕೊಂಡ್ರು. ಅವರು ಒಳ್ಳೆಯ ಗುಣ ಹೇಳ್ತೇನೆ ನಿಮಗೆ, ಅದೇನು ಅಷ್ಟು ಮಹತ್ವದ್ದಲ್ಲ ಅನಿಸೋದಿಲ್ಲ, ಆದರೆ ಅವ ಎಂಥ ಒಳ್ಳೆಯ ಮನುಷ್ಯ ಅಂದರೆ, ನಮ್ಮ ನಾಟಕ ನೋಡಿ ಮರುದಿವಸ ಹೋಗಿ ಅವರು ತಮ್ಮ ಸ್ನೇಹಿತರೆಲ್ಲ ಕೂಡಿಕೊಂಡು ಇಷ್ಟಪಟ್ಟು ಆಡ್ತಿದ್ದರು. ಆದರೆ ನಾನು ಹೇಳಿ ಕಳಿಸಿದೆ, ಭೇಟಿಗೆ ಬರ್ತೇನೆ ಅಂತ ಹೇಳೋ ಅಂತ, ಬಂದೇನೆ ಹೊರಗೆ ನಿಂತೇನೆ ಅಂತ ಹೇಳೋ ಅಂತ ಅವರು ಹೊರಗಿದ್ದವ್ರಿಗೆ ಯಾರಿಗೂ ಹೇಳಿದೆ. ಆ ಮನುಷ್ಯ ಇಂಥ ಗುಣಗ್ರಹಿ ಮನುಷ್ಯ, ಭಾಳ ಬಂದರ ಏ ಇಷ್ಟಪಟ್ಟೆಲ್ಲ ತೆಗೆದಿಟ್ಬಿಟ್ಟಿದ್ರು ಆಡೋರಿಗೆ. ಆ ಇಷ್ಟಪಟ್ಟೆಲ್ಲ ತೆಗೆಸಿಟ್ಟು ಏನೂ ಇಲ್ಲದವ್ರ ಹಂಗೆ ವಿಚಾರ ಮಾಡ್ಕೊಂತ ಕುಂತಾರೆ ಅಂದರೆ ಅಂದರೆ ಇನ್ನೊಬ್ಬರಿಗೆ ಗೌರವ ಕೊಡೋದೈತೆ ಅದ್ರಾಗ. ಅಹಂಕಾರ ಉದ್ದಟತನ ಇಲ್ಲ. ಆಮೇಲೆ ನಟ ಆ ವೃತ್ತಿ ರಂಗಭೂಮಿಯಿಂದ ಬಂದಾಗಿರೋದ್ರಿಂದ ಯಾವ್ಯಾವ ಪಾತ್ರ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ರಾಜ್ಕುಮಾರ್ರಿಂದ ನಟರು ಕಲ್ಕೋಬೇಕು. ಇಂಥ ಒಬ್ಬಂತು ಶ್ರೇಷ್ಠ ನಟ. ಎಲ್ಲ ಥರದ ಪಾತ್ರಗಳು ಎಲ್ಲ 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 ಬೇಕಾದಿರಲಿ ಒಂದು ಇದು. ಈ ಒಂದು ಸ್ನೇಹದಾಗ ನಾನು ಅವ್ರನ್ನ ಒಂದು ಸಂಘ ಸ್ಥಾಪನೆ ಮಾಡಿದ್ದೆ ನಾವು ಇಲ್ಲಿ ಬೆಳಗಾವಿಗೆ, ಅಭಿವೃದ್ಧಿ ಸಂಘ ಅಂತೇಳಿ. ಇವತ್ತು ಇದು ಐತೆ ನೋಡ್ರಿ ಬಾಳಪ್ಪಜ್ಜಿ ಅವರೇ, ನಿಮಗೆ ಪ್ರಶಸ್ತಿಗಳು ಹೊಸದಲ್ಲ, ನೂರಾರು ಪ್ರಶಸ್ತಿಗಳು ಬಂದಿವೆ. ಸುಮ್ಮನೆ ಕುತೂಹಲ ಗಮನಿಸ್ತಿದ್ದೆ, ಎಷ್ಟೊಂದು ಪ್ರಶಸ್ತಿಗಳಿದೆ ನಿಮಗೆ ಅಂದರೆ, 1956 ನವಲಗುಂದ ಸ್ವಾಮಿಗಳು ನಾಟ್ಯಭೂಷಣ ಬಿರುದು ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಪ್ರಶಸ್ತಿ 73 ಬಂದಿದೆ, ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ 76 ಬಂದಿದೆ, 78 ಸಾಹಿತ್ಯ ಪರಿಷತ್ ಪ್ರಶಸ್ತಿ ಬಂದಿದೆ, ಮುಂಬೈನಲ್ಲಿ ಮಹಾರಾಷ್ಟ್ರ ಪ್ರದೇಶದಿಂದ ಬಸವ ಸಮಿತಿಯಿಂದ ಬಸವ ತತ್ವ ಭೂಷಣ ಅನ್ನೋ ಪ್ರಶಸ್ತಿ ಪಡ್ಕೊಂಡಿದ್ದೀರಿ, ನಾಟ್ಯ ಗಂಧರ್ವ ಪದವಿಯನ್ನು ತೆಗೆದುಕೊಂಡಿದ್ದೀರಿ 1968 3000 ಮಠದ ಸ್ವಾಮಿಗಳಿಂದ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿದು ಗುಬ್ಬಿ ವೀರಣ್ಣ ಪ್ರಶಸ್ತಿ 95, ನಾಡೋಜ ಪ್ರಶಸ್ತಿ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯದಿಂದ, ಕೆರೆಮನೆ ಶಿವರಾಮ ಹೆಗ್ಗಡೆ ಪ್ರಶಸ್ತಿ ಬಂದಿದೆ ನಿಮಗೆ, ಮೂಡುಬಿದಿರೆ ನಮ್ಮ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಬಂದಿದೆ, ಬಹಳ ಮಹತ್ವದ ಪ್ರಶಸ್ತಿ ಅದು. ಹಾಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟು, ರಂಗ ಸಂಗೀತೋತ್ಸವ ಪ್ರಶಸ್ತಿ ಪುಣೆಯಿಂದ ಮೊನ್ನೆ, ಇತ್ಯಾದಿ ಜೀವಮಾನ ಸಾಧನೆ ಪ್ರಶಸ್ತಿ, ಹೀಗೆ ನೂರಾರು ಪ್ರಶಸ್ತಿಗಳ ಪಟ್ಟಿ ಇದೆ. ಒಂದು ಪ್ರಶ್ನೆ, ಈ ಪ್ರಶಸ್ತಿಗಳು ಬಂದಾಗ ಎಲ್ರಿಗೂ ನಮಗೆಲ್ಲ ಸೃಜನಶೀಲ ವ್ಯಕ್ತಿಗಳಿಗೆ ಕಲಾವಿದರಾದವರಿಗೆ ಮೂರು ನೋಟ ಇರುತ್ತೆ. ಒಂದು, ಅದ್ರ ಪಾಡಿಗದು ಬಂತು, ನನ್ನ ಕೆಲಸ ನಾನು ಮಾಡ್ತಿದ್ದೆ, ನನ್ನ ಕೆಲಸದ ಪಾಡಿ ನಂದು, ಪ್ರಶಸ್ತಿ ಪಾಡಿ ಪ್ರಶಸ್ತಿ, ಪ್ರಶಸ್ತಿಗಾಗಿ ನಾನೇನೂ ಮಾಡಲಿಲ್ಲ ಅನ್ನುವಂಥ ಒಂದು ನೋಟ. ಇನ್ನೊಂದು, ಆ ಪ್ರಶಸ್ತಿ ಆಯ್ತಪ್ಪ ನನಗೆ ಗೌರವ ಕೊಟ್ರಿ ಸಮಾಧಾನ ಅನ್ನೋ ವಿನಯವಂತಿಕೆಯಿಂದ ಅದನ್ನು ಸ್ವೀಕಾರ ಮಾಡೋದು, ಪ್ರಶಸ್ತಿಯನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸುವಂಥದ್ದು. ಇನ್ನೊಂದು, ಇದಕ್ಕಿಂತ ದೊಡ್ಡದೇನೋ ಬರಬೇಕಾಗಿತ್ತು ನನಗೆ, ಇದಕ್ಕಿಂತ ನಾನು ದೊಡ್ಡ ಪ್ರಶಸ್ತಿಗೆ ಅರ್ಹ, ಅದು ನನಗೇನೋ ಸಿಕ್ಕಬೇಕಾದ್ರೆ ಸಿಕ್ಕಿಲ್ಲ ಅನ್ನುವಂಥದ್ದು. ನೀವು ಪ್ರಶಸ್ತಿನೇ ಹಾಗೆ ನೋಡ್ತೀರಾ? ಪ್ರಶಸ್ತಿ ನಾನು ಬಯಸಿದ್ದಂತೂ ಅಲ್ಲ, ಬಯಸದೆ ಬಂದ ಪ್ರಶಸ್ತಿಗಳು. ಇನ್ನು ಸಿಗಲಾರದಂಥದ್ದು ನನ್ನ ಕಲ್ಪನೆ ಇಲ್ಲದಂಥವು ಸಿಕ್ಕವಂತಾಗ ಯಾರಿಗೆ ಸಂತೋಷ ಆಗಲಿಕ್ಕಿಲ್ಲ, ಅದರಂತೆ ನನಗೂ ಸಂತೋಷ. ನನಗೆ ಇನ್ನೂ ಅನಿಸ್ತು, ನಾನು ಇಟ್ಟಿಗೆ ಮೀರಿದು ನನಗೆ ಸಿಕ್ಕುವಲ್ಲಪ್ಪ ಅಂತ, ನಾ ಇನ್ನೂ ಹೆಚ್ಚಿನ ಸಿಗಬೇಕಾಗಿತ್ತು ಅಂತಲ್ಲ, ಆ ಯುವಕ ನಾನು ಯೋಗ್ಯ ಅಲ್ಲ ಆದರೂ ನನಗೆ ಸಿಕ್ಕವಲ್ಲ ಅಂತ ನಾನು ಬಹಳ ಸಂತೋಷ ಪಡ್ತೇನೆ. ಹೆಮ್ಮೆ ರಾಜ್ಕುಮಾರ್ ಹೀಗೆ ಹೇಳ್ತಾ ಇರ್ತೀವಿ, ಯಾವ ಪ್ರಶಸ್ತಿ ಬಂದಾಗಲೂ ಇದಕ್ಕೆ ನಾನು ಅರ್ಹ ಅಲ್ಲ ಅಲ್ಲ, ಸತ್ಯ ಮೀರಿದ್ದು ಸತ್ಯ, ಅದು ಇದು ಕೃತ್ರಿಮವಾದ ಮಾತಲ್ಲ. ಏನಲ್ಲ, ಆಧುನಿಕ ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪ್ರಶಸ್ತಿಗಾಗಿ ದುಂಬಾಲು ಬೀಳುವವರು, ಜಗಳ ಮಾಡುವವರು, ಪ್ರಶಸ್ತಿಗಾಗಿ ಕಿತ್ತಾಡುವವರು, ಪ್ರಶಸ್ತಿಗಾಗಿ ಕೋರ್ಟ್ಗೆ ಹೋಗುವವರು ಎಲ್ಲ ಶುರುವಾಗ್ಬಿಟ್ಟಿದೆ. ಹೌದು, ಆ ದೃಷ್ಟಿಯಲ್ಲಿ ಕೇಳಿದೆ ಇಲ್ಲ, ಅದು ನನಗೆ ಬಹಳ ಸಂತೋಷ. ತಾನು ಯೋಗ್ಯತೆಗೆ ಮೀರಿ ಸಿಕ್ತಲ್ಲ, ತಾನು ಕಲ್ಪನೆ ಇಲ್ಲದ್ದು ನನಗೆ ಸಿಕ್ಕದಿಲ್ಲ, ದೇವರು ನನಗೆ ಏನು ಕರುಣಿಸಿದ ಅಂತ ಹೇಳಿ ನನಗೆ ಬಹಳ ಸಂತೋಷ. 1901 ರಂಗಭೂಮಿಗೆ ಹಾರ್ಮೋನಿಯಂ ಬಂತು, ಅದಕ್ಕೂ ಮುಂಚೆ ಪಿಟೀಲಿತ್ತು. 1950 ಮೈಕ್ ಧ್ವನಿವರ್ಧಕ ರಂಗಭೂಮಿಯನ್ನು ಪ್ರವೇಶಿಸ್ತು. ಇಲ್ಲೊಂದು ಕಡೆ ಬರೆದಿದ್ರೆ ನೀವು,
ಮೈಕ್ ಬಂದ ಮೇಲೆ ಅಭಿನಯಕ್ಕೆ ಕೃತಕತೆ ಬಂತು. ಮೈಕ್ ಬಂದ ಮೇಲೆ ಅಭಿನಯಕ್ಕೆ ಕೃತಕತೆ ಬಂತು ಅನ್ನೋ ಮಾತಿದೆ. ಇದು ಬಹಳ ಬಹಳ ಮಾರ್ಮಿಕವಾದ ಮಾತಿದು. ಬೇರೆ ಬೇರೆ ದೃಷ್ಟಿಯಿಂದ ಬೇರೆ ಬೇರೆ ಅರ್ಥದಲ್ಲಿ ನಿಮ್ಮಲ್ಲಿ ಕೇಳಬೇಕು, ಮೈಕ್ ಮತ್ತು ನೀವು ಆ ಮೈಕ್ ಬಂದಿದ್ದನ್ನ ಯಾತಕ್ಕೆ ಕೃತಕತೆ ಅಂದ್ರೆ ನಿಮ್ಮ ವಿಶ್ಲೇಷಣೆ ಏನು? ಹಾ ಹಾ, ಅಂತ ಮಾತು ಕೇಳಿದ್ರಿ ನೀವು. ಇದು ಬಹಳ ಮಹತ್ವದ ಘಟನೆ. ನಮ್ಮಲ್ಲಿ ಏನ ಮೈಕ್ ಬರೋದಕ್ಕಿಂತ ಮೊದಲ ನೈಜತೆ ಇತ್ತು. ಆ ನೈಜತೆ ಅನ್ನೋದು ಮೈಕ್ ಬಂದ್ಮೇಲೆ ಅದು ದೂರ ಆಯ್ತು. ಅದಕ್ಕೆ ಕಾರಣ ಹೇಳಿದ್ರೆ, ಈಗ ಗಂಡ ಹೆಂಡ್ರ ಅಥವಾ ಮಕ್ಕಳ ತಂದೆಯ ಮತ್ತು ಪ್ರೇಮದ ಅಂತಃಕರಣದ ಇವು ಮಾತುಗಳು ಇರ್ತಾವ, ಅವನ್ನೆಲ್ಲ ಈ ಪ್ರೇಮಿಗಳಿಬ್ಬರು ಮಾತಾಡೋ ಹೊತ್ತಿನಾಗ ಪ್ರೇಮದ ಮಾತು ಮಾತಾಡೋದನ್ನ ಅದು ಜನರು ಕೇಳಿಸ್ಬೇಕು ಅಂತ ಹೇಳಿ ಮೈಕ್ ಬಂದ ಮೇಲೆ ತಾನು ನಿನ್ನನ್ನು ಪ್ರೀತಿಸುತ್ತೇನೆ ಅನ್ನೋದ್ರೆ ಮೈಕ್ಗೆ ಹೇಳ್ಬೇಕಾಗ್ತ ಹೊರತಾಗಿ ಹೆಡ್ಗೆ ಅಲ್ಲ, ಆಕೆ ಪ್ರೇಯಸಿಗೆ ಅಲ್ಲ. ಇದು ಕೃತ್ರಿಮ ಮತ್ತು ಇದಕ್ಕಿಂತ ಹೆಚ್ಚಿನ ನೀನೇ ಅಲ್ರಿ. ಹಾ ಹೋ, ನಾನು ಮೈಕ್ ಹೋಗಿ ಹೇಳುದು ಯಾಕಂದ್ರೆ ಪ್ರೇಕ್ಷಕರು ಕೇಳ್ಬೇಕಲ್ಲ. ಅದಕ್ಕೆ ಮೈಕ್ ಬರೋಕ್ ಮುಂಚೆ ಸಹಜವಾಗಿ ತಲುಪ್ತಿದ್ದ ಇಲ್ಲ, ಪ್ರೇಕ್ಷಕರು ನಮಗ ಇದನ್ನ ತೋರಿಸ್ತಿದ್ರು. ಏನು ನಾವು ಏನೇ ಹೇಳಿದ್ರು ಸಾವಕಾಶ ಹೇಳಿದ್ರು ಕೂಡ ಅದನ್ನ ಕೇಳ್ಬೇಕು ಅನ್ನೋ ತಾಳ್ಮೆ ಅವರಲ್ಲಿತ್ತು ಪ್ರೇಕ್ಷಕರಿಗೆ ಮೈಕ್ಗಿಂತ ಮೊದಲು. ಮತ್ತೆ ಇವರಿಗೂ ಕೂಡ ಇದು ಸಹಜತೆ ಬೇಕು ಅನ್ನುವಾಗ ಆತ್ಮೀಯತೆಯಿಂದ ಮಾತಾಡೋದನ್ನ ನಾವು ಒಬ್ಬರನ್ನೊಬ್ಬರು ನೋಡಿ ಮಾತಾಡ್ತಿದ್ವಿ. ಅವ್ರ ದೃಷ್ಟಿ ನಮ್ಮ ದೃಷ್ಟಿ ಕೂಡ್ತಿತ್ತು ನಟರದು. ಇದು ಹೋಗಿಬಿಡ್ತದೆ ಮೈಕ್ ಬಂದ್ಮೇಲೆ. ಹಾವೇರಿಯಲ್ಲಿ ನಡೆದಂತ ಬಸವೇಶ್ವರ ನಾಟಕದ 25ನೇ ಪ್ರಯೋಗಕ್ಕೆ ಗುಬ್ಬಿ ವೀರಣ್ಣವರು ನೀವು ಕರೆಸ್ಕೊಂಡಿದ್ರಿ. ನೀವು ಅವ್ರು ಮಾತಾಡಿದ ಸಂಭಾಷಣೆ ಅದೆಲ್ಲ ನಾನು ಈ ಪುಸ್ತಕದಲ್ಲಿ ಓದ್ತೆ. ಆ ನೆನಪು ಮೆಲ್ಕ್ ಹಾಕ್ತೀರಾ? ಅದು ಗುಬ್ಬಿ ವೀರಣ್ಣನವ್ರನ್ನ ನಾನು ಕರೆಸೋದಕ್ಕೆ ಅವರೊಂದು ಬಹಳ ದೊಡ್ಡ ಕೆಲಸ ಮಾಡಿದ್ರು. ಏನು ಅಂದರೆ, ನಾಟಕ ಅಕಾಡೆಮಿ ಅಂತ ಏನು ಶುರುವಾಯಿತು ಆ ಅಕಾಡೆಮಿಗೆ ನನಗೆ ಗೊತ್ತಿಲ್ಲದ ನನ್ನ ಸದಸ್ಯನ ಮಾಡಿಕೊಂಡಿದ್ದರು ಅವರು ವೀರಣ್ಣ ಅವರು. ಇಂಥ ಒಂದು ಅವ್ರ ದೊಡ್ಡ ಗುಣ ಇರೋದಕ್ಕೆ ಅಥವಾ ಅವ್ರು ಮಾಡಿದ ಕೆಲಸಗಳು ಏನಿದಾವೋ ಅವೆಲ್ಲ ನನ್ನಲ್ಲಿ ಇದು ಮಾಡಿದ್ದಕ್ಕೆ ನಾವು 25ನೇ ಪ್ರಯೋಗಕ್ಕೆ ಹಾವೇರಿ ಮುಕ್ಕಾಮಿಗೆ ಅವ್ರನ್ನ ಕರೆಸಿಕೊಂಡಿದ್ದೆ. ಹಾಗೆ ಹೇಳಿದರು ಅವರು. ಅದು ಅವರ ನನ್ನ ಬಾಂಧವ್ಯ ಅಂದರೆ ಅವರು ನನ್ನ ಬಗ್ಗೆ ಇದ್ದ ಪ್ರೀತಿ, ನನಗೆ ಅವ್ರ ಬಗ್ಗೆ ಇದ್ದ ಅಭಿಮಾನ. ಒನ್ಸ್ ಮೋರ್ ಬಗ್ಗೆ ಹೇಳ್ರಿ. ನಿಮಗೆ ಒನ್ಸ್ ಮೋರ್ಗಳು ಬಿದ್ದಾಗ ಆಗೋಂಥ ಇಕ್ಕಟ್ಟುಗಳು ಇರ್ತಿತ್ತಲ್ಲ, ಯಾವ್ದಾದ್ರು ಸಾವಿನ ಸಂದರ್ಭದಲ್ಲಿ ಒನ್ಸ್ ಮೋರ್ ಹೇಳ್ಬಿಟ್ರೆ ಅವನು ಸತ್ತವನ್ನ ಎದ್ದ ಅಭಿನಯಿಸ್ಬೇಕಾಗಿತ್ತು. ಅದು ಹಂಗಾದದ್ದು ಬಹಳ ಉದಾಹರಣೆ ಇದಾವ್ರಿ. ಸ್ವಲ್ಪ ವಿನೋದವಾಗಿ ಹೇಳೋದಂದ್ರೆ, ಹೇಳಿ, ರಾಮ ಪದಕ ಪಟ್ಟಾಭಿಷೇಕ ನಾಟಕ. ಆ ಪದಕ ಪಟ್ಟಾಭಿಷೇಕ ನಾಟಕದಾಗ ನಾಟಕಕಾರ ಏನು ಬರೆದನು ಅಂದ್ರೆ, ರಾಮ ವನವಾಸಕ್ಕೆ ಹೊರಡ್ತಾನೆ, ದಶರಥ ರಾಮನ ಬಿಡುದಿಲ್ಲ, ಕೈ ಹಿಡಿದಾನೆ, ಬಿಡಲಾರನು ನಾ ತನಯ ಅಂತ, ನೀವು ವನವಾಸಕ್ಕೆ ಹೋಗಬೇಡಪ್ಪ ನಾ ಸತ್ತು ಹೋಗ್ತೇನೆ ಅಂತ ಅಂದರು. ನಾಟಕಕಾರ ಏನು ಬರೆದನು ಅಂದ್ರೆ, ಅವ ಹೋದ ಮೇಲೆ ರಾಮ ಹೊಂಟು ಹೋದ ಮೇಲೆ ದಶರಥ ಈ ಹಾಡು ಹಾಡಿ ಅಲ್ಲ ಹೋಗೋದಕ್ಕಿಂತ ಮೊದಲ ಈ ಹಾಡು ಹಾಡಿ ಅವನ ಕೈ ಹಿಡ್ಕೊಂಡು ನೀ ಹಾಡಬೇಕು ಅಂತ ಹೇಳಿದಾನ. ಈ ಹಾಡು ಹಾಡಿ ದಶರಥ ಸಾಯ್ಬೇಕು ಅಂತಾನ. ಹಾಡು ಯಾವ್ದು? ಆ ಹಾಡು ಬಿಡಲಾರೇನು ನಾ ತನಯ ಹೇ ವಿನಯ ಬೇಡ ಹೋಗದಿರು ಕಾನನಕ್ಕೆ ಜರಾವಸ್ಥೆಯೊಳು ನೀನೇ ನನಗಾದಾರನಲ್ಲವೇ ಭೋರಘುರಾಮ ಸರೋಜ ನಯನ ನಿರ್ಮಲಕಾಯ ಬಿಡಲಾರೇನು ನಾ ತನಯ. ಇದನ್ನು ದುಃಖದಿಂದ ಹಾಡಿ ಸಾಯ್ ಇದು ಜೋಗಿ ಅಂತಾರೆ ಇದಕ್ಕೆ, ಹಾ ಮಿಶ್ರದ ಇದು. ಇದನ್ನು ಹಾಡಿ ಅವನು ಸಾಯ್ಬೇಕು. ಕರುಳು ಕಿತ್ತು ಬರೋ ಹಾಗಿದೆಯಲ್ಲ ಅದು. ಹೌದು, ಎಷ್ಟು ದುಃಖದ ಹಾಡು. ಹೌದು, ಅವನು ಸತ್ತ ದಶರಥ ಸತ್ತ ಬಿದ್ದು ಬಿಟ್ಟು ಕೂಡಲೇ ಭಾಳ ಚಂದಾಗಿ ಹಾಡಿದ್ದೆ ಅವ ದಶರಥನ ಪಾತ್ರ ಮಾಡಿದವ. ಪ್ರೇಕ್ಷಕರು ಮನಸ್ಸು ಮೋರ್ ಹಾಕಿಬಿಟ್ರು ನೀ ಇನ್ನೊಮ್ಮೆ ಹಾಡಬೇಕು ಅಂತ. ರಾಮ ವನವಾಸಕ್ಕೆ ಹೋಗ್ಯಾನ, ದಶರಥ ಸತ್ತ ಬಿದ್ದಾನ, ಆಗ ಪ್ರೇಕ್ಷಕರು ಇನ್ನೊಮ್ಮೆ ಹಾಡು ಅಂದರು. ಅನ್ನದಾತರು ಅವರು ಅನ್ನೋ ಇದ್ರಾಗ ಅವ ಮಾಲಕ ಬರ್ತಾನೆ ಒಳಗಿದ್ದ. ಅವ ದಶರಥನ ಪಾತ್ರ ಮಾಡಿದ ಅವ್ನು ಹೇಳ್ತಾನೆ ಹೇಳು ಅಂತ. ಹೇಳು ಅಂದ ಕೂಡಲೇ ಇಲ್ಲರಿ ಇಲ್ಲ ಸತ್ತೇನೋ ಅಂತ ಅವ್ನು ಹೇಳ್ತಾನೆ. ಸತ್ತೇನೋ ಅಂದ್ರೆ ಸಾಯುವಲ್ಲಿ ಯಾಕೆ ಹೇಳು ಅಂತ. ಮಾಲಕ ಹೇಳಿದ ಮೇಲೆ ಅವ್ನು ಕೇಳಬೇಕಲ್ಲ, ಎದ್ದ ಬಿಡಲಾರಿನ ನಾತನ ಅಂತ ಹಾಡು. ಏನು ಬಿಡಲಾರಿನ ಒಂದು ಏನರ ಬೇಕಲ್ರಿ, ವಸ್ತು ಇರಬೇಕು ವ್ಯಕ್ತಿ ಇರಬೇಕು,
ಬಿಡಲಾರೆ ಅನ್ನೋದಕ್ಕೆ ಮಾಲಕಾಗಿ ತಿಳಿತು. ಒಳಗಿದ್ದ ರಾಮನ ಪಾತ್ರಧಾರಿನ ಕರ್ಕೊಂಡು ಬಂದ, ಹೋಗಿ ಇಲ್ಲಿ ಎಲ್ಲೋಗುವ ಅಂದ. ಅವ ರಾಮನ ವನವಾಸಕ್ಕೆ ಹೋದ ರಾಮ ಹೊಳಿ ಬಂದ, ಸತ್ತ ದಶರಥ ಎದ್ದ, ಮತ್ತೆ ಬಿಡಲಾರನು ಆತನ ಅಂತ ಹಾಡು ಹಾಡಿದ. ನಿಮ್ಮ ಅಗಾಧವಾದ ಜೀವನ ಪ್ರೀತಿ ನೋಡ್ತಾ ನನಗೊಂದು ಪ್ರಶ್ನೆ. ಜೀವನದಷ್ಟೇ ಸಾವು ಬಹಳ ಮಹತ್ವದ್ದು. ಆಧ್ಯಾತ್ಮಿಕವಾಗಿ ಪೌರಾಣಿಕವಾಗಿ ಒಳಗೆ ನೋಡಿಕೊಂಡಾಗ ಜೀವನ ಎಷ್ಟೋ ಸಾವು ಕೂಡ ಅಷ್ಟೇ ಮಹತ್ವದ್ದು ಅಂತ ದೊಡ್ಡವರು ಹೇಳ್ತಾರೆ ಬೇರೆ ಬೇರೆ ಅರ್ಥದಲ್ಲಿ. ಸಾವಿನತ್ತ ನಿಮ್ಮ ಅರ್ಥ ನೋಟ ಏನು, ಹೇಗೆ ಅದನ್ನು ಹೇಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋ ಅಂಥ ಧೋರಣೆಯೋ, ಭಯದ ಧೋರಣೆಯೋ, ಅಥವಾ ನಿರ್ಲಿಪ್ತ ಧೋರಣೆಯೋ? ನೋಡ್ರಿ, ನಾವು ಹುಟ್ಟುವಾಗ ನಾವು ಹೋಗ್ತೇನೆ ಅಂತೇಳಿ ಯಾರು ಹೇಳಿ ಹುಟ್ಟಿರೋದಿಲ್ಲ, ಒಂದಾಯ್ತು. ಎರಡನೇದು, ಸಾವು ಬರಬಾರದು ಅಂದರೆ ಅದು ತಪ್ಪುವುದಿಲ್ಲ ಅಂದಾಗ ನನಗೆ ಶ್ರೀಕಂಠ ಶಾಸ್ತ್ರಿಗಳ ಒಂದು ಹಾಡು ನೆನಪಾಗ್ತದೆ ರೀ. ಏನು ಜನನ ದುಃಖ ಹರಣ ದಿವ್ಯ ದರ್ಶನ ಶುಭಕಾರಿ. ಇದು ಅಂದರೆ ಹುಟ್ಟಿದ್ದು ದುಃಖ, ಆದರೆ ಸಾವು ಸತ್ಯ, ಅದು ಆನಂದ. ಅದಕ್ಕೆ ಅದು ಬರೋದು ಬರದ ಬರ್ತದೆ, ನಾ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡೋದು? ಆದ್ರಿಷ್ಟೇ, ಸಾಯುವಾಗ ಬಟ್ ಯಾರಿಗೂ ಬಳಗದವ್ರಿಗೆ ತೊಂದರೆ ಕೊಟ್ಟು ಸಾಯಬಾರದು, ಅದನ್ನು ಕರುಣಿಸಪ್ಪ ಅಂತ ಹೇಳ್ತೇನೆ. ಧನ್ಯವಾದಗಳು. ನೀವು ಕಸ್ತೂರಿ ವಾಹಿನಿಯ ನಮ್ಮ ಪ್ರೇಕ್ಷಕರ ಜೊತೆಗೆ ಬಹಳ ಸುದೀರ್ಘವಾದ ಚಿಂತನೆಯನ್ನು ಚರ್ಚೆಯನ್ನು ಮಾಡಿದ್ದೀರಿ, ಆತ್ಮೀಯವಾಗಿ ಮಾತಾಡಿದ್ದೀರಿ. ನಿಮ್ಮ ಅನುಭವದ ಕೋಶದಿಂದ ನಾನಾ ಘಟನೆಗಳನ್ನು ಹೆಕ್ಕಿ ತೆಗೆದು ವಿಶ್ಲೇಷಣೆ ಮಾಡಿ ಹಾಸ್ಯ ಪ್ರಜ್ಞೆಯಿಂದ, ಸಂಗೀತ ಪ್ರಜ್ಞೆಯಿಂದ, ಕಲಾಪ್ರಜ್ಞೆಯಿಂದ ಮಾತಾಡಿದ್ದೀರಿ. ನಮ್ಮೆಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ನಿಮಗೆ ತುಂಬ 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 ಅನಂತವಾದ ಧನ್ಯವಾದಗಳು. ಅಲ್ಲ, ನೀವು ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ವಿಚಾರದ ಬಗ್ಗೆ ನಾನು ಕೇಳಿದಾಗ ನನಗಿದು ನಿಮ್ಮಿಂದ ಸಿಕ್ಕಿತ್ತು ಅಂತ ನಾನು ಕಲ್ಪನೆ ಮಾಡಿರಲಿಲ್ಲ. ಇದು ನೀವು ನನಗೆ ಕರುಣಿಸಿದ ದೊಡ್ಡ ಭಾಗ್ಯ. ಅಲ್ಲ, ಚಿಕ್ಕವರು ತಿಳಿತು, ನೀವು ಚಿಕ್ಕವರಿರಬೇಕು. ನಿಮ್ಮ ವಿದ್ಯೆ, ನಿಮ್ಮ ಮನಸ್ಸು, ನಿಮ್ಮ ವ್ಯಕ್ತಿತ್ವ ಅದು ಭಾಳ ದೊಡ್ಡದ. ಅದಕ್ಕೆ ನಾನು ಬಹಳ ಸಂತೋಷ ಆಗಿದೆ ನೀವು ಬಂದದ್ದು. ಧನ್ಯವಾದಗಳು.